ಅರಮನೆ ನಗರಿ ಮೈಸೂರಲ್ಲಿ ರಸ್ತೆಗಿಳಿದ ಚಾಮುಂಡಿ ಮಹಿಳಾ ಸುರಕ್ಷಾ ಪಡೆ. ಮಹಿಳೆಯರ ಸುರಕ್ಷತೆಗಾಗಿ ಚಾಮುಂಡಿ ಮಹಿಳಾ ಸುರಕ್ಷಾ ಪಡೆ ವಾಹನಗಳು. ಮೈಸೂರು ನಗರ ಪೊಲೀಸ್ ಇಲಾಖೆಯಿಂದ ವಿನೂತನ ಕಾರ್ಯಕ್ರಮ ಇದು. ಚಾಮುಂಡಿ ಮಹಿಳಾ ಸುರಕ್ಷಾ ಪಡೆಯ ಗಸ್ತು ವಾಹನಗಳಿಗೆ ಚಾಲನೆ ನೀಡಲಾಗಿದೆ. ಕೋಟೆ ಆಂಜನೇಯ ಸ್ವಾಮಿ ದೇಗುಲದ ಬಳಿ ಕಾರ್ಯಕ್ರಮ ನಡೆದಿರುವಂಥದ್ದು. ಮಹಿಳೆಯರ ಸುರಕ್ಷತೆಗಾಗಿ ಚಾಮುಂಡಿ ಮಹಿಳಾ ಪಡೆ ಕಾರ್ಯಾಚರಣೆಯನ್ನು ಮಾಡುತ್ತೆ. ಸಾಂಸ್ಕೃತಿಕ ನಗರಿ ಮೈಸೂರು ರಾಜ್ಯದ ಪ್ರಮುಖ ಪ್ರವಾಸಿ ತಾಣವಾಗಿದೆ. ಪ್ರತಿನಿತ್ಯ ಇಲ್ಲಿಗೆ ಸಾವಿರಾರು ಮಂದಿ ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಪ್ರವಾಸಿಗರ ಜೊತೆಗೆ ಶಾಲಾ ಕಾಲೇಜುಗಳ ವಿದ್ಯಾರ್ಥಿನಿಯರು, ಕೆಲಸಕ್ಕೆ ಹೋಗುವ ಮಹಿಳೆಯರ ಸುರಕ್ಷತೆಗಾಗಿ ಚಾಮುಂಡಿ ಪಡೆ ನಿಯೋಜನೆ ಮಾಡಲಾಗಿದೆ. ಮೈಸೂರು ನಗರಾದ್ಯಂತ 2 ಗಸ್ತು ವಾಹನಗಳು ಸಂಚಾರ ನಡೆಸಲಿವೆ. ಒಟ್ಟು 40 ಮಹಿಳಾ ಸಿಬ್ಬಂದಿ ಚಾಮುಂಡಿ ಪಡೆಯಲಿದ್ದಾರೆ. ವಾಹನ ಚಾಲಕರನ್ನ ಬಿಟ್ಟು ಉಳಿದ ಎಲ್ಲರೂ ಮಹಿಳಾ ಸಿಬ್ಬಂದಿಗಳೇ ಆಗಿದ್ದಾರೆ. ಹೀಗಾಗಿ ಮಹಿಳೆಯರು ಮುಂದೆ ಬಂದು ತೊಂದರೆಯನ್ನ ಹೇಳ್ಕೊಳ್ಬೇಕು. ಚಾಮುಂಡಿ ಮಹಿಳಾ ಸುರಕ್ಷಾ ಪಡೆ ಸಿಬ್ಬಂದಿ ಬೆಳಗ್ಗೆ 8 ಮಧ್ಯಾಹ್ನ 2 ಗಂಟೆ, ಮಧ್ಯಾಹ್ನ 2 ರಾತ್ರಿ 8 ಗಂಟೆವರೆಗೆ 2 ಪಾಳಿಯಲ್ಲಿ ಕೆಲಸ ನಿರ್ವಹಿಸ್ತಾರೆ. ಶಾಲಾ ಕಾಲೇಜು ಜನನಿಬಿಡ ಪ್ರದೇಶಗಳ ಮಫ್ತಿಯಲ್ಲಿರ್ತಾರೆ. ಕಾರ್ಯಾಚರಣೆಯನ್ನು ಮಾಡಲಾಗುತ್ತೆ. ಈ ಮೂಲಕ ಮಹಿಳಾ ಪೀಡಕರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಮೈಸೂರು ನಗರ ಪೊಲೀಸ್ ಆಯುಕ್ತ ರಮೇಶ್ ಭಾನೋತ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಸ್, ಅರಮನೆ ನಗರಿ ಮೈಸೂರಿನಲ್ಲಿ ಚಾಮುಂಡಿ ಮಹಿಳಾ ಸುರಕ್ಷಾ ಪಡೆ ರಸ್ತೆಗಿಳಿದಿರುವಂಥದ್ದು. ಮೈಸೂರು ನಗರ ಪೊಲೀಸ್ ಇಲಾಖೆಯಿಂದ ವಿನೂತನ ಕಾರ್ಯಕ್ರಮ ಇದು. ಚಾಮುಂಡಿ ಮಹಿಳಾ ಸುರಕ್ಷಾ ಪಡೆಯ ಗಸ್ತು ವಾಹನಗಳಿಗೆ ಚಾಲನೆ ನೀಡಲಾಗಿದೆ. ಕೋಟೆ ಆಂಜನೇಯ ಸ್ವಾಮಿ ದೇಗುಲದ ಬಳಿ ಕಾರ್ಯಕ್ರಮ ನಡೆದಿರುವಂಥದ್ದು. ಮಹಿಳೆಯರ ಸುರಕ್ಷತೆಗಾಗಿ ಚಾಮುಂಡಿ ಮಹಿಳಾ ಪಡೆ ಕಾರ್ಯಾಚರಣೆಯನ್ನು ಮಾಡುತ್ತೆ. ಸಾಂಸ್ಕೃತಿಕ ನಗರಿ ಮೈಸೂರು ರಾಜ್ಯದ ಪ್ರಮುಖ ಪ್ರವಾಸಿ ತಾಣವಾಗಿದೆ. ಪ್ರತಿನಿತ್ಯ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಸಾವಿರಾರು ಮಂದಿ ಪ್ರವಾಸಿಗರು ಭೇಟಿ ಕೊಡ್ತಾರೆ. ಪ್ರವಾಸಿಗರ ಜೊತೆಗೆ ಶಾಲಾ ಕಾಲೇಜು ವಿದ್ಯಾರ್ಥಿನಿಯರು, ಕೆಲಸಕ್ಕೆ ಹೋಗುವಂಥ ಮಹಿಳೆಯರ ಸುರಕ್ಷತೆಗಾಗಿ, ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆಗಾಗಿ ಚಾಮುಂಡಿ ಮಹಿಳಾ ಸುರಕ್ಷಾ ಪಡೆ ಅನ್ನೋದನ್ನ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇದರಲ್ಲಿ 2 ಪೆಟ್ರೋಲಿಂಗ್ ವೆಹಿಕಲ್ಸಲ್ಲಿ ಮಹಿಳಾ ಅಧಿಕಾರಿ ಮತ್ತು ಸಿಬ್ಬಂದಿಗಳು ನಿರಂತರ ಗಸ್ತಿನಲ್ಲಿದ್ದು ಥ್ರೂಔಟ್ ದ ಡೇ ಅವರು ಎಲ್ಲಿ ಮಹಿಳೆಯರ ಪಾಪ್ಯುಲೇಷನ್ ಜಾಸ್ತಿ ಇದೆ, ಅವ್ರ ಓಡಾಟ ಜಾಸ್ತಿ ಇರೋದಂಥ ಸ್ಥಳಗಳಿಗೆ ಭೇಟಿ ನೀಡಿ ಅವ್ರಿಗೆ ಕ್ರೈಮ್ ಪ್ರಿವೆನ್ಷನ್ ರಿಲೇಟೆಡ್ ಏನೇನು ಸ್ಟೆಪ್ಸ್ ತೊಗೋಬೋದು, ಕ್ರೈಮ್ ಪ್ರಿವೆನ್ಷನ್ ರಿಲೇಟೆಡ್ ಅದನ್ನು ಅದ್ರ ಬಗ್ಗೆನೂ ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ, ಪ್ಲಸ್ ಅಲ್ಲಿ ಯಾವ್ದಾದ್ರು ಸಂಶಯಾಸ್ಪದ ವ್ಯಕ್ತಿಗಳು ಕಂಡು ಬಂದರೆ ಅಂಥವ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮ ತೊಗೊಳಕ್ಕೇನು ಅವರು ಸ್ಟೆಪ್ಸ್ ತೊಗೋತಾರೆ. ಮತ್ತು ಇದಲ್ಲದೇ ಅವರು ಶಾಲಾ ಕಾಲೇಜ್ಗಳಿಗೆ, ಫ್ಯಾಕ್ಟ್ರಿಗಳಿಗೆ, ಮತ್ತು ಹಾಸ್ಟೆಲ್ಗಳಿಗೆ, ಪಿ ಜಿಗಳಿಗೆ, ಮತ್ತು ಟೆಂಪಲ್ಸ್, ಮಾರ್ಕೆಟ್ಸ್, ಇಲ್ಲೆಲ್ಲ ಎಲ್ಲಿ ಮಹಿಳೆಯರ ಓಡಾಟ ಜಾಸ್ತಿ ಇರುತ್ತೆ ಅಂಥ ಸ್ಥಳಗಳಿಗೆ ಭೇಟಿ ನೀಡಿ ಅಲ್ಲಿ ಏನು ಅವ್ರಿಗೆ ಸಮಸ್ಯೆ ಎದುರಾಗ್ತಾ ಇದೆ. ಕೆಲವು ಸಲ ನಾವು ನೋಟಿಸ್ ಮಾಡಿರ್ತೀವಿ ಹಾಸ್ಟೆಲ್ಸ್ ಅಥವಾ ಕಾಲೇಜಸ್ ಹತ್ರ ದೆರ್ ಆರ್ ಸಮ್ ಪೀಪಲ್ ಹೂ ಆರ್ ಮಿಸ್ಚಿಫ್ ಮಾಂಗರ್ಸ್. ಅವ್ರ ಬಗ್ಗೆ ಎಲ್ಲ ಅಲ್ಲಿ ಹತ್ತಿರದ್ದು ಅಕ್ಕಪಕ್ಕದ ಜನರಿಗೆಲ್ಲ ಇವ್ರದ್ದು ನಮ್ಮದು ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಕೊಟ್ಟು ಈ ಥರದವ್ರು ಕಂಡು ಬಂದರೆ ಇಮಿಡಿಯೇಟ್ಲಿ ಮಹಿಳಾ ಸುರಕ್ಷಾ ಪಡೆಗೆ ಮಾಹಿತಿ ನೀಡಬೇಕು. ಚಾಮುಂಡಿ ಟೀಮಲ್ಲಿ ಒಬ್ಬರು ಆ ವೆಹಿಕಲ್ ಇನ್ಚಾರ್ಜ್, ಒಬ್ಬರು ಮಹಿಳಾ ASI, ಮತ್ತು ಅವ್ರ ಅಂಡರ್ 4 ಜನ ಮಹಿಳಾ ಸಿಬ್ಬಂದಿ ಇರ್ತಾರೆ. ಅವರು ಯಾವುದಾದ್ರೂ ಈ ಥರದ್ದೊಂದು ಯಾವ ಸ್ಟೇಷನ್ ಲಿಮಿಟ್ಸಲ್ಲಿ ಅವರು ಸಂಚರಿಸ್ತಾರೆ ಆ ಸ್ಟೇಷನ್ದು WPSI ಅವರು ಆ ವೆಹಿಕಲ್ಗೆ ಇನ್ಚಾರ್ಜ್ ಇರ್ತಾರೆ. ಸೊ ಅಂಡರ್ ದ WPSI ದೇ ವಿಲ್ ಬಿ ಫಂಕ್ಷನಿಂಗ್. WPSI ಅವ್ರಿಗೆ ಯಾವುದಾದ್ರು ಸಮಸ್ಯೆ ಎದುರಾದಲ್ಲಿ ಆ ಸ್ಟೇಷನ್ ಇನ್ಸ್ಪೆಕ್ಟರ್ ಅಂಡರ್